ನೋಡ್ತಾ ಇದ್ದೀರಾ ಈ ದಿನ .com. ನಾನು ಜಿ ಎಂ ಪವಿತ್ರ. ಈಗಾಗಲೇ ನಾಲ್ಕನೇ ಹಂತದ ಚುನಾವಣೆ ಮುಗಿದಿದೆ. ನಾಲ್ಕನೇ ಹಂತದ ಎಲೆಕ್ಷನ್ನ ಪ್ರಮಾಣ ಕೂಡ ಇಳಿಕೆ ಕಂಡಿದೆ. ಇದು ಮೋದಿಜಿ ಸೋಲಿನ ಹಾದಿಯನ್ನ ಹತ್ತಿರ ಮಾಡ್ತಾ ಇದೆ ಅನ್ನೋ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಿರೋ ಮೋದಿ ಏನೂ ಆಗಿಲ್ಲ ಎಂಬಂತೆ 56 ಇಂಚಿನ ತಮ್ಮ ಎದೆಯನ್ನ ಉಬ್ಬಿಸ್ಕೊಂಡು ನಡೀತಿದ್ದಾರೆ. ಆದರೆ ಆ 56 ಇಂಚಿನ ಎದೆಯೊಳಗೆ ಭಯ ಅನ್ನೋದು ಆಗ್ತಾ ಇದೆ ಅನ್ನೋದಕ್ಕೆ ಮೋದಿ ಮಾತುಗಳೇ ಸಾಕ್ಷಿ. ಸೋಮವಾರ ಅಂದರೆ ನಿನ್ನೆ 10 ರಾಜ್ಯಗಳ 96 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. 2 ರಾಜ್ಯಗಳನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಮತದಾನ 2019ಕ್ಕಿಂತ ಕಡಿಮೆ ಆಗಿದೆ. 2019ರಲ್ಲಿ ಇದೇ 10 ರಾಜ್ಯಗಳಲ್ಲಿ ನಡೆದ 4ನೇ ಹಂತದ ಮತದಾನದಲ್ಲಿ ಒಟ್ಟು 69.6% ಮತದಾನ ಆಗಿತ್ತು. ಆದರೆ ಈ ಬಾರಿ 67.3% ಮತದಾನ ಆಗಿದೆ. ಒಟ್ಟು ಮತದಾನ ಕುಸಿದಿದ್ರೂ ಬಿಜೆಪಿಗೆ ನೆಲೆನೇ ಇಲ್ಲದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟಾಗಿರುವ 2 ಅಂದರೆ ತೆಲಂಗಾಣ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳಲ್ಲಿ ಮತದಾನ ಹೆಚ್ಚಾಗಿದೆ. ಇದು ವಿಪಕ್ಷಗಳ ಪರವಾಗಿ ಆ ರಾಜ್ಯಗಳಲ್ಲಿರುವ ಅಲೆಯನ್ನು ಸೂಚಿಸುತ್ತೆ. ಉಳಿದಂತೆ 8 ರಾಜ್ಯಗಳ ಪೈಕಿ 4 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ್, ಒಡಿಶಾ, ಜಾರ್ಖಂಡ್ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ. ಇನ್ನುಳಿದ 4ರ ಪೈಕಿ 2ರಲ್ಲಿ ಅಂದರೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಇದರಲ್ಲಿ ಬಿಜೆಪಿಯ ಅಧಿಕಾರದಲ್ಲಿದ್ದರೆ, ಮತ್ತೆರಡರಲ್ಲಿ ಮಹಾರಾಷ್ಟ್ರ, ಬಿಹಾರ್ ವಿಪಕ್ಷಗಳ ಸರ್ಕಾರವನ್ನು ಉರುಳಿಸಿ ಬಿಜೆಪಿ ಅನೈತಿಕವಾಗಿ ಸರ್ಕಾರವನ್ನು ರಚಿಸಿದೆ. ಈ ರಾಜ್ಯಗಳಲ್ಲಿ ಮತದಾನ ಕುಸಿತವು ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ಮೇಲಿನ ಸಿಟ್ಟಿನ ಪ್ರತೀಕವಾಗಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 4ನೇ ಹಂತದ ಮತದಾನ ಯಾವ ರೀತಿ ನಡೆದಿದೆ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ. 2019ರಲ್ಲಿ 68.8% ಮತದಾನ ಆಗಿತ್ತು. ಈ ಬಾರಿ ಎಷ್ಟಾಗಿದೆ ಅಂತಂದರೆ 67.25% ಮತದಾನ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ 1.55% ಮತದಾನ ಕಡಿಮೆ ಆಗಿದೆ. 1.55% ಅನ್ನೋದು ನಾವು ಪರ್ಸೆಂಟೇಜಲ್ಲಿ ಹೇಳುವಾಗ ಇಷ್ಟೇನಾ ಅಂತ ಅನಿಸ್ಬೋದು. ಆದರೆ ಈ 1.55% ಅಂತಂದರೆ ಕೋಟಿಗಟ್ಟಲೆ ಜನ ಇದರಲ್ಲಿ ಬರ್ತಾರೆ. ಮೊದಲ ಹಂತದಿಂದ 4ನೇ ಹಂತದ ತನಕ ಎಲ್ಲ ಹಂತದಲ್ಲೂ ಮತದಾನದ ಲೆವೆಲ್ ಕುಸಿತಾನೇ ಬಂದಿದೆಯೇ ಹೊರತು ಹೆಚ್ಚಾಗಲಿಲ್ಲ. 10 ರಾಜ್ಯಗಳಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಗಟ್ಟಿ ನೆಲೆ ಇಲ್ಲ. ಈ ಪೈಕಿ 2 ರಾಜ್ಯಗಳಲ್ಲಿ ಮತದಾನ ಏರಿಕೆ ಆಗಿದ್ರೆ 1 ರಾಜ್ಯದ ಮತದಾನದಲ್ಲಿ ಕೊಂಚ ಕಡಿಮೆ ಆಗಿದೆ. ಅದರಲ್ಲೂ 370ನೇ ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದ್ದ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನ ಮತದಾರರು ಮತ ಚಲಾಯಿಸಿದ್ರೂ ಸಹ 275ರಷ್ಟು ಇದು ಹೆಚ್ಚಾಗಿದೆ. 370ನೇ ವಿಧಿಯ ರದ್ದತಿಯ ವಿರುದ್ಧ ಪ್ರತಿಭಟನೆಯಲ್ಲಿದ್ದ ಜಮ್ಮು ಕಾಶ್ಮೀರದ ಜನ ತಮ್ಮ ಆಕ್ರೋಶವನ್ನು ಮತದಾನದ ಮೂಲಕ ವ್ಯಕ್ತಪಡಿಸೋಕೆ ಮತಗಟ್ಟೆಗಳಿಗೆ ಧಾವಿಸಿದ್ದಾರೆ. 2019ರಲ್ಲಿ ಇಲ್ಲಿನ ಜನರು ಮತಗಟ್ಟೆಗಳತ್ತ ಸುಳಿದೇ ಇರಲಿಲ್ಲ. ಆಗ ಕೇವಲ 14.4% ಮಾತ್ರವೇ ಮತದಾನ ಆಗಿತ್ತು. ಆದರೆ ಈಗ 38% ಮತದಾನ ಆಗಿದೆ. ಅವರೆಲ್ಲರೂ ಸಹ ಮತದಾನದ ಮೂಲಕ ಬಿಜೆಪಿ ವಿರುದ್ಧದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಜಮ್ಮು ಕಾಶ್ಮೀರದಲ್ಲಿ ತಮಗೆ ಸೋಲು ಖಚಿತ ಅಂತ ಮೊದಲೇ ತಿಳಿದಿದ್ದ ಬಿಜೆಪಿ ಸ್ಪರ್ಧಿಸಿ ಸೋತ್ರೆ ಅವಮಾನ ಆಗತ್ತೆ ಅಂತ ತನ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲಿಲ್ಲ. ಬದಲಾಗಿ ತಮ್ಮ ಮಿತ್ರ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ನೀಡಿದೆ. ಚುನಾವಣಾ ಕಣದಿಂದನೇ ಕಾಲ್ಕಿತ್ತಿದೆ. ಇನ್ನು ರಾಜ್ಯವಾರು ನೋಡೋದಾದರೆ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿರೋ ಆಂಧ್ರಪ್ರದೇಶದಲ್ಲಿ ಈ ಬಾರಿ 76.50% ಮತದಾನ ಆಗಿದೆ. ಕಳೆದ ಬಾರಿ 80.4% ಮತದಾನ ಆಗಿತ್ತು. ಇಲ್ಲೂ ಕೂಡ ಮತದಾನ ಪ್ರಮಾಣ ಕುಸಿತಗೊಂಡಿದೆ. ಬಿಹಾರದಲ್ಲಿ 57.06% ಮತದಾನ ಆಗಿರೋದು 59.3% 2019ರಲ್ಲಿ ಆಗಿರೋದು. ಬಿಹಾರದಲ್ಲೂ ಸಹ ಮತದಾನದ ಪ್ರಮಾಣ ಇಳಿಕೆ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ 37.98% ಮತದಾನ ಆಗಿದೆ. ಕಳೆದ ಬಾರಿ 14.4% ಮತದಾನ ಆಗಿತ್ತು. ಇಲ್ಲಿ ಮತದಾನದಲ್ಲಿ ಕೊಂಚ ಏರಿಕೆ ಕಂಡಿದೆ. ಇನ್ನು ಜಾರ್ಖಂಡ್ನಲ್ಲಿ 65.2% ಮತದಾನ ಆಗಿದೆ. ಕಳೆದ ಬಾರಿ 66.9% ಮತದಾನ ಆಗಿತ್ತು. ಇಲ್ಲೂ ಕೂಡ ಮತದಾನದ ಪ್ರಮಾಣ ತೀರಾ ಇಳಿಕೆ ಕಂಡಿದೆ. ಮಧ್ಯಪ್ರದೇಶದಲ್ಲಿ ನೋಡೋದಾದರೆ 70.98% ಮತದಾನ ಈ ಬಾರಿ ಆಗಿರೋದು. ಕಳೆದ ಬಾರಿ 75.7% ಆಗಿತ್ತು. ಇಲ್ಲಂತೂ ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿದೆ. ಸೊ ಆಡಳಿತ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ 59.64% ಮತದಾನ ಆಗಿದೆ. ಆದರೆ ಕಳೆದ ಬಾರಿ 61.6% ಇತ್ತು. ಅಂದರೆ ಇಲ್ಲೂ ಸುಮಾರು ಮತದಾನದ ಪ್ರಮಾಣ ಕಡಿಮೆ ಆಗಿದೆ. ತುಂಬ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಈ ಬಾರಿಯ ಮತದಾನ ಪ್ರಕ್ರಿಯೆಯಲ್ಲಿ ಅನ್ನೋದು ಇದೊಂದು ನಿದರ್ಶನ. ಸೊ ಒಡಿಶಾದಲ್ಲಿ ನೋಡೋದಾದರೆ 73.97% ಮತದಾನ ಆಗಿದೆ. 74.3% ಕಳೆದ ಬಾರಿ ಆಗಿತ್ತು. ಇಲ್ಲೂ ಕೂಡ ಮತದಾನದ ಪ್ರಮಾಣ ಇಳಿಕೆ ಕಂಡಿದೆ. ತೆಲಂಗಾಣದಲ್ಲಿ 64.74% ಮತದಾನ ಆಗಿರೋದು. ಆದರೆ ಕಳೆದ ಬಾರಿ 62.8% ಮತದಾನ ಆಗಿತ್ತು. ತೆಲಂಗಾಣದಲ್ಲಿ ಕೊಂಚ ಏರಿಕೆ ಆಗಿದೆ. ಇನ್ನು ಯೋಗಿಜಿ ಏರಿಯಾದಲ್ಲೂ ಕೂಡ ಮತದಾನದ ಪ್ರಮಾಣ ಕಡಿಮೆ ಆಗಿದೆ. ಉತ್ತರ ಪ್ರದೇಶದಲ್ಲಿ 58.05% ಮತದಾನ ಈ ಬಾರಿ ಆಗಿರೋದು. ಕಳೆದ ಬಾರಿ 58.9% ಮತದಾನ ಆಗಿತ್ತು. ಸೊ ಇಲ್ಲೂ ಕೂಡ ಕೊಂಚ ಇಳಿಕೆ ಕಂಡಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 78.37% ಮತದಾನ ಆಗಿದೆ. ಆದರೆ ಕಳೆದ ಬಾರಿ 82.9% ಮತದಾನ ಆಗಿತ್ತು. ಅಂದರೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಮತದಾನ ಕಡಿಮೆ ಆಗಿದೆ.
ಸ್ಪರ್ಧೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ. ಆದರೆ ಸೋಲಿಗೆ ಹೆದರಿ ಕಾಲ್ ಕೀಳೋದು ಹೇಡಿತನ, ಅದನ್ನೇ ಈಗ BJP ಪ್ರದರ್ಶಿಸ್ತಾ ಇರೋದು. ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಸೋಲಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ, ಇಲ್ಲಿ BJP ಸೋಲಿಗೆ ಹೆದರಿ ಓಡ್ ಹೋಗ್ತಾ ಇದೆ. ಅಲ್ಲಿನ 6 ಕ್ಷೇತ್ರಗಳಲ್ಲಿ ಒಂದನ್ನು ಸಹ NDA ಗೆಲ್ಲಲಾರದು ಅನ್ನೋ ಅಭಿಪ್ರಾಯ ಇದೆ. ಸದ್ಯ ಕಣಿವೆ ರಾಜ್ಯದಲ್ಲಿ ಈ ಪರಿಸ್ಥಿತಿ ಆದರೆ ತೆಲಂಗಾಣ ಆಂಧ್ರಪ್ರದೇಶದಲ್ಲಿ BJPಗೆ ನೆಲೆನೇ ಇಲ್ಲ. ಅಲ್ಲಿ ಹಿಂದುತ್ವವೂ ಸಹ BJPಗೆ ಕೈ ಹಿಡಿಯೋದಿಲ್ಲ. ತೆಲಂಗಾಣದಲ್ಲಿ ಕಾಂಗ್ರೆಸ್ BRS ನಡುವೆ ಹೋರಾಟ ಇದ್ರೆ ಆಂಧ್ರದಲ್ಲಿ YSR ಕಾಂಗ್ರೆಸ್ ಮತ್ತು TDP ನಡುವೆ ಹಣಾಹಣಿ ಇದೆ. ಇಲ್ಲಿ BJP ಖಾತೆ ಓಪನ್ ಆಗೋದೇ ಕಷ್ಟ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 2019 ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು BJPನೇ ಗೆದ್ದಿತ್ತು. ಆದರೆ ಈಗ ಅಲ್ಲಿನ ರಾಜಕೀಯ ಚಿತ್ರಣ ಬದಲಾಗಿದೆ. ಸಂದೇಶ್ ಖಾಲಿ ಪ್ರಕರಣ TMC ವಿರುದ್ಧ BJPಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವಂಥ ವಾತಾವರಣ ಇಲ್ಲ ಅನ್ನೋ ಮಾತುಗಳಿದೆ. ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಸೂಚನೆಯನ್ನು ಇತ್ತೀಚೆಗೆ ನೀಡಿದ್ದಾರೆ. ಮೇಲ್ನೋಟಕ್ಕೆ TMC, BJP ಹಾಗೂ ಇಂಡಿಯಾ ಒಕ್ಕೂಟದ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಅಂತ ಹೇಳಲಾದರೂ ಕೂಡ ಅಲ್ಲಿ BJP ವರ್ಸಸ್ TMC ಇಂಡಿಯಾ ಅನ್ನೋ ದ್ವಿಕೋನ ಸ್ಪರ್ಧೆ ಇದೆ. ಇದು BJPಗೆ ಸವಾಲಾಗಿದೆ. ಸೊ ಒಡಿಶಾದಲ್ಲಿ BJPಯ ಮೈತ್ರಿ ಪಕ್ಷವೇ ಆಗಿದ್ದ ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಕೂಡ NDA ತೊರೆದಿದೆ. BJPಯನ್ನು ನೇರಾನೇರ ಎದುರಿಸ್ತಾ ಇದೆ. ಹೀಗಾಗಿ ಅಲ್ಲಿಯೂ ಸಹ BJPಗೆ ಹೆಚ್ಚಿನ ನೆಲೆ ಇಲ್ಲ. ಜಾರ್ಖಂಡ್ನಲ್ಲಿ ಸ್ಥಳೀಯ ಪಕ್ಷಗಳದ್ದೇ ಪಾರುಪತ್ಯ ಹೆಚ್ಚಾಗಿದೆ. ಅದರಲ್ಲೂ ಇಂಡಿಯಾ ಕೂಟ ಭಾಗವಾಗಿರುವಂಥ JMM ಅಧಿಕಾರದಲ್ಲಿದೆ. ಹೀಗಾಗಿ ಅಲ್ಲಿಯೂ ಸಹ BJPಗೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಇನ್ನು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ BJPನೇ ಅಧಿಕಾರದಲ್ಲಿದೆ. ಈ ಎರಡೂ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು BJPನೇ ಗೆಲ್ಲಬಹುದು. ಆದರೂ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಫಲಿತಾಂಶ ಏನು ಬೇಕಿದ್ರೂ ಆಗಬಹುದು. ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ಅಧಿಕಾರದಲ್ಲಿದ್ದಂಥ ಮೈತ್ರಿ ಸರ್ಕಾರಗಳನ್ನು ಕೆಡವಿ BJP ಅಧಿಕಾರಕ್ಕೇರಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCP ಪಕ್ಷಗಳನ್ನೇ ಒಡೆದು ಇಬ್ಭಾಗ ಮಾಡಿದೆ. ಇದು ಮಹಾರಾಷ್ಟ್ರದ ಜನರಿಗೆ ಕಿರಿಕಿರಿ ಆಗೋಗ್ಬಿಟ್ಟಿದೆ. ಅಲ್ಲದೆ ಶಿವಸೇನೆ ಮತ್ತು NCPಯಿಂದ ಹೊರನಡೆದು BJP ಜೊತೆ ಕೈಜೋಡಿಸಿರುವ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ರಾಜ್ಯದಾದ್ಯಂತ ಹೆಚ್ಚಿನ ಜನಮನ್ನಣೆ ಇಲ್ಲ. ಕಾಂಗ್ರೆಸ್ ಜೊತೆಗಿರುವ ಉದ್ಧವ್ ಮತ್ತು ಶರದ್ ಪವಾರ್ ಅವರ ಶಿವಸೇನೆ ಮತ್ತು NCP ಪ್ರಬಲ ನೆಲೆಯನ್ನು ಹೊಂದಿದೆ. ಕಾಂಗ್ರೆಸ್ ಕೂಡ ತನ್ನದೇ ಪ್ರಾಬಲ್ಯ ಇಟ್ಕೊಂಡಿದೆ. ಹೀಗಾಗಿ ಚುನಾವಣೆಯಲ್ಲಿ BJPಗೆ ವ್ಯತಿರಿಕ್ತ ಫಲಿತಾಂಶ ನೀಡಲಿದೆ ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ನಾಲ್ಕನೇ ಹಂತದ ಮತದಾನ ಮಾತ್ರವಲ್ಲದೆ ಕಳೆದ 3 ಹಂತಗಳ ಮತದಾನವೂ ಸಹ ಕುಸಿದಿದೆ. ಮೊದಲ ಹಂತದ ಮತದಾನ ನಡೆದಾಗಲೇ BJPಗೆ ಸೋಲಿನ ಆತಂಕ ಹೆಚ್ಚಾಗಿತ್ತು. ಹೀಗಾಗಿನೇ ಪ್ರಧಾನಿ ಮೋದಿಯವರು ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ದ್ವೇಷಪೂರಿತ ಸುಳ್ಳುಗಳ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಿದ್ದಾರೆ. ಕೋಮು ದ್ವೇಷ ಹರಡ್ತಿದ್ದಾರೆ. ನಾಲ್ಕನೇ ಹಂತದ ಚುನಾವಣೆಯಲ್ಲಿ ಮತದಾನ ಕಡಿಮೆ ಆಗಿರೋದು ಮಾತ್ರ ಅಲ್ಲದೆ BJPಗೆ ವಿರುದ್ಧದ ಮತಗಳು ಹೆಚ್ಚಾಗಿದೆ ಅನ್ನೋದು ಕೂಡ ಕೇಳ್ಬರ್ತಾ ಇದೆ. ಮೋದಿ ಅಲೆ, ಗುಜರಾತ್ ಮಾಡೆಲ್, ರಾಮ ಮಂದಿರ, ದ್ವೇಷ ಭಾಷಣ, ಯಾವುದೂ ಸಹ ನಿರುದ್ಯೋಗ, ಬಡತನ, ಬೆಲೆ ಏರಿಕೆ ಅಂತ ಮೂಲಭೂತ ಸಮಸ್ಯೆಗಳನ್ನು ನೀಗಿಸೋದಿಲ್ಲ ಅನ್ನೋದು ಜನರು ಅರ್ಥಕೊಂಡಿದ್ದಾರೆ. ಇದು ಈಗ ನಡೆದಿರುವಂಥ 4 ಹಂತದ ಮತದಾನಗಳಲ್ಲೂ ಸಹ ಗೋಚರಿಸ್ತಾ ಇದೆ. ಸೊ 10 ರಾಜ್ಯಗಳಲ್ಲಿ ಕೇವಲ 2 ರಾಜ್ಯದಲ್ಲಿ ಮಾತ್ರ ನಾಲ್ಕನೇ ಹಂತದ ಮತದಾನ ಕೊಂಚ ಹೆಚ್ಚಾಗಿರೋದು. ಉಳಿದ ಎಲ್ಲ ರಾಜ್ಯಗಳಲ್ಲೂ ಮತದಾನದ ಪ್ರಮಾಣ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಮತದಾನದ ಪ್ರಮಾಣ ಕಡಿಮೆ ಆದರೆ ಆಡಳಿತ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ. ಈ ಬಾರಿಯ ಎಲೆಕ್ಷನಲ್ಲಿ ಸತತ 4 ಬಾರಿಯೂ ಮತದಾನದ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ಮೋದಿಜಿಗೆ ನಿಜವಾಗ್ಲೂ ಈ ಮತದಾನದ ಪ್ರಮಾಣ ತಲೆಬಿಸಿ ಮಾಡ್ತಾ ಇದೆ. ಈ ಬಾರಿ BJP ಮತ್ತು ಮಿತ್ರ ಪಕ್ಷಗಳು 200 ಸ್ಥಾನಗಳನ್ನು ಗೆಲ್ಲೋದು ಸಹ ಡೌಟ್ ಅನ್ನೋದು ದೇಶದಾದ್ಯಂತ ಪ್ರಚಲಿತದಲ್ಲಿರುವಂಥ ವಿಷಯ. ಅದು ವಾಸ್ತವಾಂಶವನ್ನು ಸಹ ಬಿಂಬಿಸುತ್ತೆ. ಹೀಗಾಗಿ ಮೋದಿಯವರ 400 ಪಾರ್ ಘೋಷಣೆ ನಾಪತ್ತೆಯಾಗಿದೆ. BJP ನಾಯಕರು ಜಟ್ಟಿ ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗ್ತಿಲ್ಲ ಎಂಬಂತೆ ತಾವೇ ಗೆಲ್ತೇವೆ ಅನ್ನುವಂತೆ ಹೇಳ್ಕೊಳ್ತಾ ಇದ್ದಾರೆ. ಇದು ಮೋದಿಯವರ ಕೊನೆಯ ಜುಮ್ಲಾ ಆಗಲಿದೆಯಾ ಅನ್ನೋದನ್ನು June 4 ಫಲಿತಾಂಶ ತಿಳಿಸಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.